ಸೀಕ್ರೆಟ್ ಹೇಳ್ತೀನಿ. ಸ್ನೇಹಿತರೆ, ನಾನು ನಿಮಗೆ ಈ ಕಡಿಮೆ ಬೆಲೆಯ ಈ ಮಾರುಕಟ್ಟೆಯಲ್ಲಿ ಸಿಗುವಂಥ ಸಾಸ್ನ ಸೀಕ್ರೆಟ್ ಹೇಳಬೇಕು. ಯಾಕೆ ಹೇಳಬೇಕು ಅಂದರೆ, ನಮ್ಮಲ್ಲಿ ಹೆಚ್ಚಿನಲ್ಲಿ ಕನ್ಸಂಪ್ಷನ್ ಆಗುವ ಹೋಟೆಲ್ಗಳಲ್ಲಿ, ಬೀದಿ ಬದಿ ಮಾರುಕಟ್ಟೆ ಎಲ್ಲ ಹೋಟೆಲ್ಗಳಲ್ಲಿ, ಅಂಗಡಿಗಳಲ್ಲಿ ಮಾರಾಟ ಆಗೋದು ಈ ಕಡಿಮೆ ಬೆಲೆಯ ಸಾಸ್. ಈ ಕಡಿಮೆ ಬೆಲೆಯ ಸಾಸ್ನ ಬೆಲೆ ಎಷ್ಟು ಗೊತ್ತಾ ನಿಮಗೆ? ನೀವು ತುಂಬ ಹೋಲ್ಸೇಲಲ್ಲಿ ಹೋಗಿ ತುಂಬ ವಾದ ಮಾಡಿದ್ರೆ ನಿಮಗೆ 8-10 ರೂಪಾಯಿಗೆ 1 ಕೆಜಿಗೆ ಕೊಡ್ತಾರೆ, 1 ಕೆಜಿ ಸಾಸಿಗೆ ಕೊಡ್ತಾರೆ. ಹೇಗೆ ಕೊಡ್ತಾರೆ ಇವರು? ನಾನು ಆವಾಗಲೇ ಹೇಳಿದ್ದಲ್ಲ, 1 ಕೆಜಿ ಟೊಮೆಟೋಗೆ 20 ರೂಪಾಯಿ, 1 ಕೆಜಿ ಸಾಸಿಗೆ 1 ಕೆಜಿ ಟೊಮೆಟೊ ಅಲ್ಲ, ಜಾಸ್ತಿ ಬೇಕಾಗುತ್ತೆ. ಮಿನಿಮಮ್ 3 ಕೆಜಿ ಸಾಸ್ ಟೊಮೆಟೊ ಬೇಕಾಗುತ್ತೆ. ಅಂದರೆ ನೀವು ಕಡಿಮೆ 20 ರೂಪಾಯಿ ಬಿಡಿ, 10 ರೂಪಾಯಿ ಇಟ್ಕೊಳ್ಳೋಣ. ನಮ್ಮ ರೈತರು ತುಂಬ ಚೀಪಾಗಿ ನಮಗೆ ಮಾರಾಟ ಮಾಡಿದ್ದಾರೆ ಅಂತಂದರೆ 10 ರೂಪಾಯಿಗೆ 1 ಕೆಜಿ ಟೊಮೆಟೊ ಅಂತ ತಿಳ್ಕೊಳ್ಳಿ. 3 ಕೆಜಿ ಬೇಕು, 1.5 ಕೆಜಿ ಬೇಕು ಇದಕ್ಕೆ ಟೊಮೆಟೊ ಸಾಸ್ ಮಾಡೋಕ್ಕೆ. ಅಂದರೆ 35 ರೂಪಾಯಿ ಆಯಿತು ಅಂತ ತಿಳ್ಕೊಳ್ಳಿ. ಯಾವುದಕ್ಕೆ? ಬರೀ ಟೊಮೆಟೊಗೆ, ಬೇರೆ ಏನು ಅಂತ ನಾನು ಹೇಳಲಿಲ್ಲ. ಟೊಮೆಟೊ ತಂದು ಕ್ಲೀನ್ ಮಾಡಿ ಬರೀ ಟೊಮೆಟೊದಿಂದ ಮಾತ್ರ ಸಾಸ್ ಮಾಡ್ತೀನಿ ಅಂತ ತಿಳ್ಕೊಂಡ್ರೆ, ಈ ಟೊಮೆಟೊ ಸಾಸ್ಗೆ ಈರುಳ್ಳಿ ಹಾಕಬೇಕು, ಜೊತೆಗೆ ಬೆಳ್ಳುಳ್ಳಿ ಹಾಕಬೇಕು, ಆಮೇಲೆ ಉಪ್ಪು, ಬೇರೆ ಬೇರೆ ಒಂದು ಇಷ್ಟು ಎಸೆನ್ಸನ್ನು ಹಾಕ್ತಾರೆ. ಇಷ್ಟೆಲ್ಲ ಹಾಕಿ ಟೊಮೆಟೊ ತಂದು ತೊಳೆದು ಅದನ್ನು ಫ್ರೈ ಮಾಡಿ ಅದನ್ನು ಬಿಸಿ ಮಾಡಿ ಆಮೇಲೆ ಗ್ರೈಂಡ್ ಮಾಡಿ ಆಮೇಲೆ ತೆಗೆದು ಅದಕ್ಕೆ ಬೇರೆ ಬೇರೆ ಅಂಶಗಳನ್ನು ಹಾಕಿ ಪ್ಯಾಕೆಟ್ ಮಾಡಿ ಮಾರುಕಟ್ಟೆ ಬರಬೇಕಾದ್ರೆ ಎಷ್ಟು ಬೇಕಾಗುತ್ತೆ? 10 ರೂಪಾಯಿ ತೊಗೊಳ್ಳೋ ಟೊಮೆಟೊ ಮಿನಿಮಮ್ ಅಂದರೂ ನೀವು 50 ರೂಪಾಯಿ, ಕಡಿಮೆ ಕಡಿಮೆ ಫ್ರೀಯಾಗಿ ಕೊಡ್ತೀನಿ ಅಂದರೂ 50 ರೂಪಾಯಿಗೆ ನಿಮಗೆ 1 ಕೆಜಿ ಟೊಮೆಟೊ ಸಾಸ್ ಬರಬೇಕು. ಆದರೆ ಇವತ್ತು ನೀವು ಮಾರುಕಟ್ಟೆಗೆ ಹೋಗಿ ಕೇಳಿದ್ರೆ ಅವನು ಹೋಲ್ಸೇಲಿಗೆ 8-10 ರೂಪಾಯಿಗೆ ಈ ಸಾಸನ್ನು ಕೊಡ್ತಿದ್ದಾನಂತೆ. ಹೇಗೆ ಸಾಧ್ಯ ನೀವೇ ಯೋಚನೆ ಮಾಡಿ. ನನ್ನ ಕೈಯಲ್ಲಿ ಒರಿಜಿನಲ್ ಬ್ರ್ಯಾಂಡೆಡ್ ಟೊಮೆಟೊ ಸಾಸ್ ಇದೆ. ಇವರು 200 ಗ್ರಾಮಿಗೆ 65 ರೂಪಾಯಿ ತೊಗೊಳ್ತಿದ್ದಾರೆ. ಅಂದರೆ 200 ಗ್ರಾಮ್, ನಾನೇನು 1 ಕೆಜಿ ಅಂದಿಲ್ಲ, 200 ಗ್ರಾಮಿಗೆ 65, ಅಂದರೆ 1 ಕೆಜಿಗೆ 325 ರೂಪಾಯಿ ಆಗುತ್ತೆ. ನಾವು ಲೆಕ್ಕಾಚಾರ ಮಾಡಿದ್ವಲ್ಲ, 10 ರೂಪಾಯಿ ತೊಗೊಂಡ್ರು ಅಷ್ಟು. ಅಂದರೆ ಒರಿಜಿನಲ್ ಒಂದು ಸಾಸ್ ರೆಡಿ ಆಗಬೇಕಂದ್ರೆ 1 ಕೆಜಿಗೆ 325 ರೂಪಾಯಿ ಆಯಿತು. ಹಾಗಾದರೆ ಈ 1 ಕೆಜಿ ಹೇಗಾಯಿತು ಇದು ನಾವೆಲ್ಲ ತಿಳ್ಕೊಬೇಕು ತಾನೆ. ಇನ್ನು ಚಿಲ್ಲಿ ಸಾಸ್ ಕತೆ ಹೇಳ್ತೀನಿ. ಚಿಲ್ಲಿ ಸಾಸ್ ಇದೆಯಲ್ಲ, ಅದು ನಿಮಗೆ ತುಂಬ ವಾದ ಮಾಡಿದ್ರೆ 6-7 ರೂಪಾಯಿ ಕೆಜಿ ಕೊಡ್ತಾನೆ. ಹೇಗೆ ಕೊಡೋಕ್ಕೆ ಸಾಧ್ಯ ರೀ? ಅಲ್ಲ ರೀ, 1 ಕೆಜಿ ಮೆಣಸು ಇವತ್ತಿನ ರೇಟಲ್ಲಿ 40 ರೂಪಾಯಿ ಇದೆ, 40, 50, 60 ಹಿಂಗೆ ಹಾಕ್ತಾನೆ ಇರುತ್ತೆ. ಆ ಚಿಲ್ಲಿ ಸಾಸ್ 1 ಕೆಜಿಗೆ ಸೇಮ್ ಟೊಮೆಟೋಗಿಂತಲೂ ಅದು ಇನ್ನೂ ಜಾಸ್ತಿ ಬೇಕಾಗುತ್ತೆ, ಅದರ ಪ್ರೊಸೆಸ್ಸು ಜಾಸ್ತಿ ಇರುತ್ತೆ. ಸೊ ಚಿಲ್ಲಿ ಸಾಸ್ 1 ಕೆಜಿ ಮಾಡಬೇಕಾದ್ರೆ 3-3.5 ಕೆಜಿ ಬೇಕು. ಅಲ್ಲ ಆಯ್ತಲ್ಲ, 150-175 ರೂಪಾಯಿ ಬರೀ ಚಿಲ್ಲಿಗೆ ಆಯಿತು. ಆನಂತರ ಅದನ್ನು ಪ್ರೊಸೆಸ್ ಮಾಡಿ ಆಗ ಮಾಡಿ ಹೀಗೆ ಮಾಡಿ ಮಾಡಿದ್ರೆ ಅದು ಹೇಗೆ 6-7 ರೂಪಾಯಿ ಕೊಡ್ತಾರೆ? ನಕಲಿ ಸಾಸ್ ದಂಧೆ ಹೇಗೆ ನಡೀತಿದೆ ಗೊತ್ತಾ? ಸ್ನೇಹಿತರೆ, ಇವರು ಇಷ್ಟು ಚೀಪಾಗಿ ಈ ಸಾಸ್ ತಯಾರು ಮಾಡ್ತಾರೆ ಹೇಗೆ ಗೊತ್ತಾ? ಇದರಲ್ಲಿ ಟೊಮೆಟೊನೇ ಇರೋದಿಲ್ಲ. ಟೊಮೆಟೊ ಇದ್ರೂ ಕೂಡ ಮಾರುಕಟ್ಟೆಯಲ್ಲಿ ಬಿಸಾಡಕ್ಕಿಟ್ಟಿರ್ತಾರಲ್ಲ ವೇಸ್ಟ್, ಅದನ್ನು ಕೊನೆ ತೊಗೊಂಡೋಗಿ ಬಿಸ, ಅಂಥ ಟೊಮೆಟೊ ತಂದು ಒಂದಿಷ್ಟು ಪ್ರಮಾಣದಲ್ಲಿ ಟೊಮೆಟೊ ಹಾಕಿ ಮತ್ತೆ ರಾಶಿ ರಾಶಿ ಒಂದು ಕಾರ್ನ್ ಫ್ಲೋರ್, ಏನಂದರೆ ಮೈದಾ ಅಥವಾ ಕಾರ್ನ್ ಫ್ಲೋರ್ ಹಾಕ್ತಾರೆ, ಮೇಜರ್ಲಿ ಕಾರ್ನ್ ಫ್ಲೋರ್ ಹಾಕ್ತಾರೆ. ಆಮೇಲೆ ಒಂದಿಷ್ಟು ರಾಶಿ ರಾಶಿ, ಖುದ್ದು ನಾನೇ ಸಾಸ್ ಫ್ಯಾಕ್ಟ್ರಿಗೆ ಹೋಗಿ ನೋಡಿದ್ದೀನಿ, ರಾಶಿ ರಾಶಿ ಹೆಂಗಂದರೆ ಬಕೆಟ್ ಗಟ್ಟಲೆ ತೊಗೊಂಡೋಗಿ ಅದನ್ನು ಇದಕ್ಕೆ ಹಾಕ್ತಾರೆ, ಸುರಿತಾರೆ. ಯಾವುದಕ್ಕೆ? ಸಾಸ್ ತಯಾರು ಮಾಡೋ ಜಾಗಕ್ಕೆ. ಆ ಸಾದಕ್ಕೆ ಹಾಕಿ ಆಮೇಲೆ ಕೊಳೆತ ಪೊಟ್ಯಾಟೊ, ಅದೊಂಥರ ಸ್ಮೆಲ್ ಬರಬೇಕು. ಆಮೇಲೆ ಎಸೆನ್ಸ್, ಪರಿಮಳ ಬರಬೇಕು ಅನ್ನೋ ಕಾರಣಕ್ಕೆ ಎಸೆನ್ಸ್, ಆಮೇಲೆ ಕೊಳೆತ ಆ ವಸ್ತುಗಳನ್ನೆಲ್ಲ ಹಾಕಿ ಕುಂಬಳಕಾಯಿ, ಕೊಳೆತ ಕುಂಬಳಕಾಯಿಯನ್ನು ಹಾಕಿ ಇವರು ಸಾಸನ್ನು ತಯಾರು ಮಾಡಿ ಜನರಿಗೆ ತಿನ್ನಿಸ್ತಾರೆ. ಅದರಲ್ಲಿ ಕೆಮಿಕಲ್ ಡೆಡ್ಲಿ ಪ್ರಿಸರ್ವೇಟರ್, ಯಾಕಂದರೆ ಇವೆಲ್ಲ ಕೊಳೆತದನ್ನು ಹಾಕಿ ಅದು ಬೇಗ ಹಾಳಾಗುತ್ತಲ್ಲ, ಅದು ಯಾವುದು ಹಾಳಾಗಬಾರ್ದು ಅಂತೇಳಿ ಕಲರ್, ಕಲರ್ ಅಂತ ಅವರು ಹಾಕೋ ಕಲರ್ ನೋಡಿದ್ರೆ ನಿಮಗೇ ಶಾಕ್ ಆಗುತ್ತೆ. ಕಲರ್, ಕೆಮಿಕಲ್, ಕೊಳೆತ ತರಕಾರಿಗಳು ಇವೆಲ್ಲ ಹಾಕಿ ಸಾಸನ್ನು ತಯಾರು ಮಾಡಿ ನಿಮಗೆ ನಿಮ್ಮ ಆರೋಗ್ಯಕ್ಕೆ ಹಸತ್ತೇ ಹೋಗಲಿ ಅಂತ ಹೇಳ್ಕೊಂಡು ನಿಮಗೆ ಮಾರಾಟ ಮಾಡ್ತಾರೆ. ಇದು ಈ ಕಡಿಮೆ ಸಾಸ್ನ ಸೀಕ್ರೆಟ್. ಹಾಗಾದರೆ ಈ ಕಡಿಮೆ ಸೀಕ್ರೆಟ್ ದಂಧೆ ಹೇಗೆ ಮಾಡ್ತಾರೆ ಅನ್ನೋದ್ರ ಸೀಕ್ರೆಟನ್ನು ನಾನು ನಿಮಗೆ ಹೇಳ್ತೀನಿ.